ಇವಾಗ ತಾನೇ ಅಶೋಕ್ ಸರ್ ಹೇಳಿದ್ರು, ಅಂದಿನ ಸ್ಥಿತಿಗತಿ ಇಂದಿನ ಸ್ಥಿತಿಗತಿ ಸಿನಿಮಾ ರಂಗ ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದರು. ಅವರೆಲ್ಲ ಅದ್ಭುತವಾಗಿ ತೆರೆ ಮೇಲೆ ನಟರಾಗಿ ಮತ್ತು ನಾಯಕ ನಟರ ಇರಬೇಕಾದ್ರೆ ನಾವು ಚಿಕ್ಕ ಮಕ್ಕಳು ತುಂಬ ಸಂತೋಷದಿಂದ ನಾವು ವೀಕ್ಷಿಸ್ತಿದ್ವಿ. ತುಂಬ ಭಾಳ ಎತ್ತರದಲ್ಲಿ ನೋಡ್ತಾ ಇದ್ವಿ ಆ ಒಂದು ನಟ, ಯಾಕೆಂದರೆ ನಮಗೆ ಆವತ್ತಿನ ಕಾಲದಲ್ಲಿ ಸಿನಿಮಾ ಅಂದರೆ ಏನೋ ಒಂದು ನಕ್ಷತ್ರದ ಹಾಗೆ ಕಾಣಿಸ್ತಾ ಇತ್ತು. ನನಗೆ ಈ ಸಿನಿಮಾ ಸಂಪರ್ಕ ಬಂದಾಗ, ನಾನು ಯಾವುದಾದ್ರೂ ಒಂದು ಸಿನಿಮಾ ಮಾಡಬೇಕು ಅಂದರೆ ಅದು ಒಂದು ಸಂದೇಶ ಒತ್ತ ಸಿನಿಮಾ ಆಗಿರಬೇಕು ಅಂತ ಆಸೆಪಟ್ಟಿದ್ದೆ. ಅದರಂತೆ ಈ ಸಿನಿಮಾದಲ್ಲಿ ನಾನು ಒಂದು ಸಮಾಜ ಸುಧಾರಣೆಯ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡು ಏನು ಒಂದು ನಮ್ಮ ಸಂಸ್ಕೃತಿ ನಮ್ಮ ಸಮಾಜಕ್ಕೆ ತೊಡಕಾಗಿದೆಯೋ, ಇವತ್ತಿನ ಹೆಣ್ಣು ಮಕ್ಕಳ ದಯನೀಯ ಸ್ಥಿತಿ ಮತ್ತು ಧೂಮಪಾನ ಮದ್ಯಪಾನಕ್ಕೆ ಅವರು ಒಳಗಾಗಿರೋದು, ಇದರೆಲ್ಲರ ವಿರುದ್ಧ ಒಂದು ಸಮಾಜಕ್ಕೆ ಒಂದು ಸಂದೇಶನ ನೀಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ಸಿನಿಮಾನ ಮಾಡಿದ್ವಿ. ಮತ್ತು ನಮಗೆ ಅಶೋಕ್ ಸರ್ ನಾವು ಕೇಳಿಕೊಂಡಾಗ ತುಂಬ ಹೃದಯದಿಂದ ಹೊಸಬ್ರು ಸಿನಿಮಾ ಮಾಡಿದ್ದೀರಾ ಭಾಳ ಖುಷಿ ಆಗ್ತಿ ಅಂತೇಳಿ ತುಂಬ ಸರಳತೆಯಿಂದ ನಡ್ಕೊಂಡು ನಮ್ಮ ಮನವಿಗೆ ಹೋಗ್ಬಿಟ್ಟು ಬಂದರು. ನಿಜಕ್ಕೂ ಅವರನ್ನು ಎತ್ತರಕ್ಕೆ ಏರಿಸಿರೋದು ಅವರ ಸರಳತೆನೆ. ಕಲೆಯಲ್ಲಿ ಎಷ್ಟೋ ಇರ್ಬೋದು, ನಾವು ಅಹಂಕಾರ ಇಲ್ದನ ಸರಳತೆ ತೋರಿದಾಗ ಜನರ ಪ್ರೀತಿ ವಿಶ್ವಾಸಕ್ಕೆ ಒಳಗಾಗ್ತೀವಿ. ಹಾಗೆ ಈ ಸಿನಿಮಾ ನಾನು ಇಷ್ಟು ದಿನ ಥಿಯೇಟ್ರಲ್ಲಿ ಇರುತ್ತೆ ಅಂದ್ಕೊಂಡಿರಲ್ಲ, ಬಟ್ ಸಂದೇಶ ಇರುವಂಥ ಚಲನಚಿತ್ರ ಆದ್ದರಿಂದ ಯಾವ ರೀತಿ ಆಗುತ್ತೋ ಒಂದು ವೀಕ್ ರನ್ ಆಗ್ಬೋದೇನೋ ಅಂತ ಅಂದಿದ್ವಿ. ಜನ ಹೇಗೆ ತಗೊಳ್ತಾರೆ ಆ ಭಯ ಇತ್ತು, ಯಾಕೆಂದರೆ ಈ ಸಿನಿಮಾದಲ್ಲಿ ಇವತ್ತಿನ ಟ್ರೆಂಡ್ ಏನಿದೆ ಅದನ್ನು ಒಳಗೂಡಿಸ್ಕೊಂಡು ಸಂದೇಶನ ಕೊಡೋದು ಅಂದರೆ ಭಾಳ ಕ್ಲಿಷ್ಟಕರ. ಅಂಥ ಸನ್ನಿವೇಶದಲ್ಲಿ ಈ ಸಿನಿಮಾನ ತೆರೆಗೆ ತಂದ್ವಿ. ನಮಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ವೀಕ್ಷಣೆ ಮಾಡಿದಂಥ ಆಡಿಯನ್ಸ್ಗಳು ಎಲ್ಲ ವೀಕ್ಷಕರು ನಮಗೆ ತುಂಬ ಚೆನ್ನಾಗಿದೆ, ಒಂದು ಸಂದೇಶ ಇದೆ ಈ ಮೂವಿನಲ್ಲಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಿರ್ದೇಶನ ಆಗಲಿ ಡೈರೆಕ್ಟ್ ಮತ್ತು ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಹೆಚ್ಚಿನ ಮಟ್ಟದಲ್ಲಿ ಜನರಿಗೆ ತಲುಪಿಸೋದಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹ ನೀಡಿದ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾ ಇನ್ನೂ ಮುಂದೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ. ನಮ್ಮದು ಒಂದೇ ಸಿನಿಮಾ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ಚೆನ್ನಾಗಿ ಮೂಡಿ ಬಂದಿರುವಂಥ ಪ್ರತಿಯೊಂದು ಸಿನಿಮಾನೂ ಕನ್ನಡ ಜನತೆನೆ ಗೆಲ್ಲಿಸ್ಬೇಕಾಗಿದೆ. ಇವತ್ತು ಏನಾದರೂ ಚಿತ್ರರಂಗ ಸೋಲ್ತಾ ಇದ್ದರೆ ಅಥವಾ ಚಿತ್ರ ಮಂದಿರಗಳು ನಿಲ್ತಿಲ್ಲ ಅನ್ನೋದಾದರೆ ಅದಕ್ಕೆ ಕಾರಣ ನಮ್ಮ ಕನ್ನಡ ಚಿತ್ರ ಸೋಲಿಸುವಂಥ ನಮ್ಮ ಕನ್ನಡ ಜನತೆನೇ ಆಗಿರ್ತಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಇದು ಸಂದೇಶ ಮುಟ್ಟಲಿ, ಕನ್ನಡ ಜನತೆ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರವನ್ನು ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಮಗೆ ಪ್ರೋತ್ಸಾಹ ನೀಡಿದ ಇಲ್ಲಿವರೆಗೂ ಚಲನಚಿತ್ರನ ಥಿಯೇಟ್ರಲ್ಲಿ ರನ್ ಮಾಡೋಕ್ಕೆ ಅವಕಾಶ ನೀಡಿದಂಥ ಚಿತ್ರದ ಮಾಲೀಕರಿಗೂ ಕೂಡ ಚಲನಚಿತ್ರದ ಮಾಲೀಕರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ಹೀಗೆ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಿಗಲಿ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.